ಕೊನೆ ಸುದ್ದಿ ಹದಿನಾರನೇ ಐ ಪಿ ಎಲ್ ಆವೃತ್ತಿಯ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ ಗುಜರಾತ್ನ ಅಹಮದಾಬಾದ್ನ ನ ಮೊಟೆರಾ ಅಂಗಳದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಗುಜರಾತ್ ಹಾಲಿ ಚಾಂಪಿಯನ್ ಗುಜರಾತ್ ತಂಡ ಮುಖಾಮುಖಿ ಆಗಲಿವೆ ಎಲ್ಲ ಅಂದರೆ ಈ ಫೈನಲ್ ಪಂದ್ಯಕ್ಕಿಂತ ಅತಿ ಹೆಚ್ಚು ಚರ್ಚೆ ಆಗ್ತಿರೋದು ಧೋನಿ ಪಾಲಿಗೆ ಕೊನೆಯ ಎಲ್ ಇದು ಅಂತ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ವಿದಾಯವನ್ನು ಹೊಂದಿರುವಂಥ ಧೋನಿ ಈ ಬಾರಿ ಚಾಂಪಿಯನ್ ಪಟ್ಟವನ್ನು ಮತ್ತೊಮ್ಮೆ ಸಿ ಎಸ್ ಕೆಗೆ ತಂದು ಕೊಟ್ಟರೆ ಇದು ಅವರ ಕೊನೆ ಐ ಪಿ ಎಲ್ ಆಗುತ್ತೆ ಅವ್ರಿಗೆ ಒಳ್ಳೆ ಗುಡ್ ಫೇರ್ವೆಲ್ಲನ್ನು ಕೊಡಬೇಕು ಸಿ ಎಸ್ ಕೆ ಚಾಂಪಿಯನ್ ಆಗಬೇಕು ಅಂತ ಧೋನಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಇಲ್ಲ ಗುಜರಾತನ್ನು ಗೆಲ್ಲಿಸಬೇಕು ಸತತನೇ ಎರಡನೇ ಬಾರಿಗೆ ಹೊಸ ತಂಡವಾಗಿ ಬಂದಿತ್ತು ಕಳೆದ ಸೀಸನಲ್ಲಿ ಗುಜರಾತ್ ಹಾರ್ದಿಕ್ ಪಾಂಡ್ಯ ನಿರ್ತದೆ ಗುಜರಾತನ್ನು ಗೆಲ್ಲಿಸಬೇಕು ಭವಿಷ್ಯದ ದೃಷ್ಟಿಯಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತಷ್ಟು ಜವಾಬ್ದಾರಿಯ ನಾಯಕನಾಗ್ತಾನೆ ಟೀಮ್ ಇಂಡಿಯಾಕ್ಕೆ ಅಂತ ಮತ್ತಷ್ಟು ಜ ಚರ್ಚೆಗಳು ನಡೀತಾ ಇದೆ ಬಟ್ ಧೋನಿ ಕೂಡ ಮಾತಾಡಿದ್ದಾರೆ ನಮ್ಮ ಅಂದ್ರೆ ಎಲ್ಲ ಕೇಳ್ತಿರುವಾಗ ನೀವೇ ಡಿಸೈಡ್ ಮಾಡ್ತಾ ಇದ್ದೀರಾ ಕಳೆದ ಐದು ವರ್ಷದಿಂದ ಕೂಡ ನನಗೂ ಇನ್ನು ನೋಡ್ಬೇಕು ಡಿಸೆಂಬರ್ ಟೈಮ್ಗೆ ಐ ಪಿ ಎಲ್ ಬಿಡ್ಡಿಂಗ್ ಆಗುತ್ತೆ ಅಷ್ಟೊಳಗೆ ನಾನು ಯೋಚನೆ ಮಾಡ್ತೀನಿ ಟೈಮ್ ಬಂದಿದೆ ಟೈಮ್ ಬಂದಿದೆ ಇಲ್ಲ ಅಂತ ಹೇಳಲ್ಲ ನನ್ನ ಮನ್ಸಿಗಿಂತ ದೇಹ ಹೇಗೆ ಸ್ಪಂದಿಸುತ್ತೆ ಅಂತ ನೋಡ್ಕೊಂಡು ಡಿಸೆಂಬರ್ ಒಳಗೆ ಇನ್ನೊಂದು ಐದಾರು ತಿಂಗಳಲ್ಲಿ ನಾನು ಡಿಸೈಡ್ ಮಾಡಿ ಹೇಳ್ತೀನಿ ಹೇಳಿದ್ದಾರೆ ಯಾಕಂದ್ರೆ ಆಡಲ್ಲ ಅಂದ್ರೆ ಬಿಡ್ಡಿಂಗ್ ಇಂದ ಮುಂಚೆನೆ ಹೇಳ್ಬಿಡ್ಬೇಕು ಸಿ ಎಸ್ ಕೆ ತಂಡಕ್ಕೆ ಯಾಕಂದ್ರೆ ಅವ್ರನ್ನ ರಿಟರ್ನ್ ಮಾಡೇ ಮಾಡೋದ್ರಿಂದ ಹೀಗಾಗ್ಬಿಟ್ಟು ಗೊತ್ತಾಗುತ್ತೆ ಬಟ್ ಏನೇ ಆದ್ರೂ ಕೂಡ ಅವ್ರು ಐ ಪಿ ಎಲ್ ಇರೋರ್ಗೂ ಸಿ ಎಸ್ ತಂಡ ಸಪೋರ್ಟಿಂಗ್ ಸ್ಟಾಫ್ ಆಗೋ ಕೋಚ್ ಆಗಿ ಏನೋ ಇದ್ದೇ ಇರ್ತಾರೆ ಮತ್ತೆ ಇದೆಲ್ಲದಕ್ಕಿಂತ ದೊಡ್ಡದಾಗಿ ಇದೇ ವರ್ಷ ಭಾರತದಲ್ಲೇ ಅಕ್ಟೋಬರ್ ನಲ್ಲಿ ಏಕದಿನ ವಿಶ್ವಕಪ್ ನಡೆಯುವ ಧೋನಿ ಕೋಚ್ ಆಗ್ಬೇಕು ಟೀಮ್ ಇಂಡಿಯಾಗೆ ಪರ್ಮನೆಂಟ್ ಕೋಚ್ ಆಗ್ಬೇಕು ಕೇವಲ ಸಪೋರ್ಟಿಂಗ್ ಕೋಚ್ ಆಗ್ಬಾರ್ದು ಹೆಡ್ ಕೋಚ್ ಆಗ್ಬೇಕು ರವಿಶಾಸ್ತ್ರಿ ಟೈಮಲ್ಲಿ ಸಕ್ಸಸ್ ಇತ್ತು ಆದ್ರೆ ದೊಡ್ಡ ದೊಡ್ಡ ಮೇಜರ್ ಟೂರ್ನಿಗಳು ಗಳ ರಾಹುಲ್ ದ್ರಾವಿಡ್ ಬಂದ್ಮೇಲೆ ಮೇಜರ್ ಟೂರ್ನಿಗಳು ಗೆಲ್ಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆ ಲಾಸ್ಟ್ ಟೈಮ್ ಧೋನಿಯನ್ನ ಸಪೋರ್ಟಿಂಗ್ ಕೋಚ್ ಆಗಿ ತಗೊಂಡೋದ್ರು ಎಲ್ಲ ಫುಲ್ ಬ್ಲೆಡ್ಜ್ ಆಗಿ ಧೋನಿ ಕೋಚ್ ಆಗ್ಬೇಕನ್ನೋ ಚರ್ಚೆಗಳು ಕೂಡ ಇದೆ ಭಾರತದಲ್ಲಿ ನಡೆಯೋದ್ರಿಂದ ನೋಡ್ಬೇಕು ಅಂತ ಪರಿಸ್ಥಿತಿ ಬಂತು ಅಂದ್ರೆ ಧೋನಿ ರಿಟೈರ್ಡ್ ಮಾಡ್ತಾರೆ ಅಥವಾ ಧೋನಿ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೋಚ್ ಆಗಿ ಮಾಡ್ತಾರೆ ನೋಡ್ಬೇಕು ಒಟ್ಟು ನಾಲ್ಕು ಫೈನಲ್ ಮ್ಯಾಚ್ ಭಾನುವಾರ ಸಿ ಎಸ್ ಗುಜರಾತ್ ಟೈಟನ್ಸ್ ನಡುವೆ ಆರ್ ಸಿ ಬಿ ಕಪ್ ಗುಜರಾತ್ ಗೆದ್ರೆ ಎರಡನೇ ಬಾರಿ ಎರಡನೇದ್ರು ಅವರೇ ಗೆದ್ದಿದ್ರು ಧ್ವನಿ ಗೆದ್ರೆ ಐದನೇ ಬಾರಿ ಹೌದು ಹೌದು ಖಂಡಿತ ಯಾರು ಗೆಲ್ದ ನಿಮ್ ಪ್ರಕಾರ ಗೆಲ್ಬಹುದು ಕಮೆಂಟ್ ಮಾಡಿ ಆರ್ ಸಿ ಬಿ ಅಭಿಮಾನಿಗಳಿದ್ರೆ ಹೇಳಿ ಮುಂದಿನ ಸಲ ಟೀಮ್ ಏನಾಗಬೇಕು ಕಾಮೆಂಟ್ ಮಾಡಿ ಧನ್ಯವಾದಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ